ರಾಜ್ಯದಲ್ಲಿ ಬಿಜೆಪಿ ಚುನಾವಣಾ ಚಾಣಕ್ಯ ಅಮಿತ್ ಶಾ ಪ್ರಚಾರ ಶುರು ಮಾಡಿದ್ದಾರೆ. ನಗರದ ಗೋದಾವರಿ ಹೋಟೆಲ್ನಿಂದ ಪ್ರಚಾರ ರ್ಯಾಲಿ ಆರಂಭಿಸಿ ನಗರದ ವಾಟರ್ ಟ್ಯಾಂಕ್, ಶಿವಾಜಿ ಸರ್ಕಲ್, ಗಾಂಧಿ ವೃತ್ತದ ಮೂಲಕ ಹಾದು ಸಿದ್ದೇಶ್ವರ ದೇವಾಲಯದವರೆಗೆ ತೆರಳಿ ಪ್ರಚಾರ ಮಾಡಿದ್ದಾರೆ. ರ್ಯಾಲಿಯಲ್ಲಿ ವಿಜಯಪುರ ನಗರ ಅಭ್ಯರ್ಥಿ ಬಸವನಗೌಡ ಪಾಟೀಲ ಯತ್ನಾಳ, ನಾಗಠಾಣ ಮತಕ್ಷೇತ್ರದ ಅಭ್ಯರ್ಥಿ ಗೋಪಿ ಕಾರಜೋಳ, ಲಕ್ಷ್ಮಣ ಸವದಿ ಭಾಗಿಯಾಗಿದ್ದರು. ನಗರಕ್ಕೆ ಆಗಮಿಸಿದ ಅಮಿತ್ ಶಾಗೆ ಮೊದಲಿಗೆ ಭರ್ಜರಿ ಸ್ವಾಗತ ಸಿಕ್ಕಿತ್ತು. ಆದರೆ ಕ್ಷೇತ್ರದಲ್ಲಿ ಒಳಮುನಿಸುಗಳು ಈ ಸಮಯದಲ್ಲೂ ಪ್ರದರ್ಶನಗೊಂಡವು. ಭಿನ್ನಮತಕ್ಕೆ ಸಾಕ್ಷಿ ಎಂಬಂತೆ ರ್ಯಾಲಿಯಲ್ಲಿ ಕೇಂದ್ರ ಸಚಿವ ರಮೇಶ್ ಜಿಗಜಿಣಗಿ, ಮಾಜಿ ಸಚಿವ ಅಪ್ಪಾ ಸಾಹೇಬ್ ಪಟ್ಟಣಶೆಟ್ಟಿ ಗೈರಾಗಿದ್ದರು.